ಕ್ರಿಸ್ತಶಕ 12ನೇ ಶತಮಾನದಲ್ಲಿದ್ದ ಶಿವಶರಣರಲ್ಲಿ ಜೇಡರ ದಾಸಿಮಯ್ಯನವರು ಒಬ್ಬರು. ಇವರನ್ನ ಆದ್ಯ ವಚನಕಾರರು ಅಂತ ಕರೀತಾರೆ. ಕಾರಣ ಬಸವಣ್ಣನವರ ಕಾಲಕ್ಕಿಂತ ಸುಮಾರು 20-30 ವರ್ಷಗಳ ಮೊದಲೇ ಇವರು ವಚನಗಳನ್ನು ರಚನೆ ಮಾಡ್ತಿದ್ರು ಅನ್ನತಕ್ಕಂಥ ಒಂದು ಸಾಹಿತ್ಯ ಚರಿತ್ರೆಯಲ್ಲಿ ಕೆಲವಾರು ಮಾತುಗಳು ಕೂಡ ದಾಖಲಾಗಿವೆ. ಜೇಡರ ದಾಸಿಮಯ್ಯನವರ ಊರು ಮುದನೂರು, ಗುಲ್ಬರ್ಗಾ ಜಿಲ್ಲೆ. ಇವರ ಹೆಂಡತಿ ದುಗ್ಗಳೆ. ಇವರು ಮಾಡ್ತಿದ್ದಂಥ ಕಸುಬು ನೇಯ್ಗೆಯ ಕಾಯಕ, ಬಟ್ಟೆಯನ್ನು ನೇಯಬತಕ್ಕಂಥದ್ದು, ನೇಕಾರ ವೃತ್ತಿ. ಇವರು ದೊರೆತಿರುವ ವಚನಗಳು 176. ವಚನಗಳ ಅಂಕಿತ ನಾಮ ರಾಮನಾಥ. ನೋಡಿ, ಜೇಡರ ದಾಸಿಮಯ್ಯನವರ ಒಂದು 4 ವಚನಗಳನ್ನು ಇಲ್ಲಿ ಓದ್ತಾ ಇದ್ದೀನಿ. ಮೊದಲನೇ ವಚನ: ಬರು ಸಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ಕಾಣ ರಾಮನಾಥ. ಬರು ಸಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ಕಾಣ ರಾಮನಾಥ. ಸುಳ್ಳು, ಕಪಟತನ, ವಂಚನೆಯ ನಡೆನುಡಿಗಳಿಂದ ಸಹಮಾನವರಿಗೆ ಮತ್ತು ಸಮಾಜಕ್ಕೆ ಕೇಡನ್ನು ಬಗೆಯುತ್ತಾ ಜನಮೆಚ್ಚುಗೆಯನ್ನು ಪಡೆಯಲೆಂದು ದೇವರಲ್ಲಿ ಭಕ್ತಿಯುಳ್ಳವನಂತೆ ಬಹುಬಗೆಯ ಪೂಜೆ ಮತ್ತು ಆಚರಣೆಗಳಲ್ಲಿ ತೊಡಗಿರುವ ವ್ಯಕ್ತಿಯನ್ನು ಒಳ್ಳೆಯವನೆಂದು ನಂಬಬಾರದು ಎಂಬ ಎಚ್ಚರಿಕೆಯನ್ನು ಈ ವಚನದಲ್ಲಿ ನೀಡಲಾಗಿದೆ. ನೋಡಿ, ಒಬ್ಬ ವ್ಯಕ್ತಿ, ಅವನು ಬಾಯಿ ಬಿಟ್ಟರೆ ಸಾಕು, ಬರೀ ಸುಳ್ಳೆ, ಮಾಡುವಂಥ ಕಾರ್ಯಗಳೆಲ್ಲ ಭಾಳ ನೀಚ ಕಾರ್ಯಗಳೇ ನಿತ್ಯ ಜೀವನದಲ್ಲಿ. ಆದರೆ ತಾನೊಬ್ಬ ಮಹಾ ಶಿವಭಕ್ತನಂತೆ ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಂಡು ಆತ ಜನಗಳ ಮುಂದೆ ಭಾಳ ಭಕ್ತಿಯ ನಟನೆಯನ್ನು ಮಾಡ್ತಾ ಇದ್ದಾನೆ. ಬರು ಬರಿದಾದ ಪೊಳ್ಳುತನ ಅಂತ, ಸಟಗನ ಭಕ್ತಿ. ಸಟಗ ಅಂದರೆ ವಂಚಕ, ನೀಚ, ಮೋಸಗಾರ. ಇಂಥ ಮಹಾವಂಚಕನ ಭಕ್ತಿಯನ್ನು ದಿಟವೆಂದು ನಚ್ಚಲು ಬೇಡ. ನೀವಾಗಲಿ ನಾನಾಗಲಿ ದಿಟ ಅಂದರೆ ನಿಜವಾಗಿಯೂ ಇವನು ಮಹಾಭಕ್ತ ಅಂತ ನಚ್ಚಲು ಬೇಡ, ನಂಬ್ಕೋಬೇಡ. ಯಾಕಂದರೆ ನಿಜವಾದ ಭಕ್ತಿ ಇದ್ದಿದ್ರೆ ಅವನಲ್ಲಿ ಒಳ್ಳೆಯ ನಡೆನುಡಿ ಇರಬೇಕಾಗಿತ್ತು. ಜೀವನದಲ್ಲಿ ಅವನು ಒಳ್ಳೆಯ ನಡೆನುಡಿ ಇಲ್ಲ, ಕೆಟ್ಟವನು. ಆದರೆ ಭಕ್ತನಂತೆ ವೇಷವನ್ನು ತೊಟ್ಟವನಷ್ಟೇ, ಭಕ್ತನಂತೆ ನಟನೆ ಮಾಡ್ತಾ ಇದ್ದಾನೆ. ಹೇಗೆ ಅಂದರೆ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ಕಾಣ ರಾಮನಾಥ. ಇಂಥವ್ರು ಎಲ್ಲ, ಇವರ ವ್ಯಕ್ತಿತ್ವ ಏನು ಗೊತ್ತೇ, ಮಠದೊಳಗಣ ಬೆಕ್ಕು. ಮಠ ಅಂದ್ರೇನು? ಜಾತಿ, ಮತ ಅಥವಾ ದೇವರ ಹೆಸರಿನಲ್ಲಿ ಜನರು ಕಟ್ಟಿಕೊಂಡಿರತಕ್ಕಂಥ ಒಂದು ಸಾಮಾಜಿಕ ಒಕ್ಕೂಟಗಳಿಗೆ ಅಥವಾ ಸಂಸ್ಥೆಗಳಿಗೆ ನಾವೇನಂತೀವಿ, ಮಠ ಅಂತ ಕರಿತೀವಿ. ಆ ಮಠ ದೇವರ ಹೆಸರಲ್ಲಿರ್ಬೋದು ಅಥವಾ ಜಾತಿ ಹೆಸರಲ್ಲಿರ್ಬೋದು ಅಥವಾ ಧರ್ಮದ ಹೆಸರಲ್ಲಿರ್ಬೋದು. ಮತ್ತು ಮಠ ಅಂದ ಕೂಡಲೇ ನನಗೆ ನಿಮಗೆ ನಮ್ಮೆಲ್ಲರಿಗೂ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಗೌರವ ಇದೆ, ಅದರ ಬಗ್ಗೆ ಒಂದು ನಂಬಿಕೆ ಇದೆ. ಏನು ನಂಬಿಕೆ? ಮಠದಲ್ಲಿರುವ ಗುರುಗಳು ಸರ್ವಸಂಗ ಪರಿತ್ಯಾಗಿಗಳಾಗಿ ತಮ್ಮ ಮೈಮನದಲ್ಲಿ ತುಡಿಯುವ ಎಲ್ಲ ಬಗೆಯ ಕಾಮನೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಒಳ್ಳೆಯ ನಡೆನುಡಿಯುಳ್ಳವರಾಗಿರುತ್ತಾರೆ ಎಂಬ ನಂಬಿಕೆಯು ಜನಸಮುದಾಯದಲ್ಲಿದೆ. ಆದ್ದರಿಂದ ಮಠದ ಆವರಣದಲ್ಲಿರುವ ಸಕಲ ಜೀವಿಗಳು ಒಳ್ಳೆಯವೇ ಆಗಿರುತ್ತವೆ, ತುಂಬ ಒಳ್ಳೆತನದಿಂದ ಕೂಡಿರ್ತವೆ. ಮಠದಲ್ಲಿರುವ ಗುರುವಾಗಲಿ, ಮಠದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಲಿ, ಮಠದಲ್ಲಿರ್ತಕ್ಕಂಥ ನೌಕರರಾಗಲಿ, ಮಠದ ಹೋಗಿ ಬರತಕ್ಕಂಥ ಜನಗಳಾಗಲಿ, ಅವರೆಲ್ಲ ನಿಜಕ್ಕೂ ಭಾಳ ಒಳ್ಳೆಯವರು. ಯಾಕಂದರೆ ಮಠ ಅನ್ನತಕ್ಕಂಥದ್ದೇ ಒಂದು ರೀತಿಯಾಗಿರ್ತಕ್ಕಂಥ ಒಳ್ಳೆಯ ನಡೆನುಡಿಗಳ ತಾಣ ಅನ್ನತಕ್ಕಂಥ ನಂಬಿಕೆ ನಮಗಿದೆ, ನಿಜ. ಆದ್ರೆ ನೋಡಿ, ಆ ಮಠದ ಒಳಗಿರುವ ಒಂದು ಬೆಕ್ಕು ಏನು ಮಾಡ್ತದೆ? ಮಠದೊಳಗೆ ಬೆಕ್ಕಿದೆ. ಇಲಿಯ ಕಂಡು ಪುಟ ನೆಗೆದಂತಾಯಿತ್ತು.
ಪುಟ ಅಂದರೆ ಇದ್ದಕ್ಕಿದ್ದಂಗೆ ಮೇಲಕ್ಕೆ ಚಕ್ ಅಂತ ಚಿಮ್ಮುವುದು, ನೆಗೆಯುವುದು ಅಂದರೆ ಹಾರಿ ಬೀಳುವುದು, ಇದ್ದ ಕಡೆಯಿಂದ ಒಂದೇ ಬಾರಿಗೆ ಮೇಲಕ್ಕೆ ಚಿಮ್ಮಿ ಅದು ಇಲಿಯ ಮೇಲೆ ಆಕ್ರಮಣ ಮಾಡ್ತದೆ. ಇಲಿಯ ಕಂಡು ಪುಟ ನೆಗೆದಂತಾಯಿತು ಕಾಣ ರಾಮನಾಥ. ಎಂಥ ವಿಡಂಬನೆ ಇದೆ ನೋಡಿ. ಮಠದೊಳಗಿರುವ ಸಕಲ ಜೀವಿಗಳು ಒಳ್ಳೆಯವರು ಅಂತ ನಾವು ತಿಳ್ಕೊಂಡಿದ್ರೆ ಅದೇ ಮಠದೊಳಗಿರುವ ಬೆಕ್ಕು ಏನು ಮಾಡ್ತು, ಇಲಿಯ ಕಂಡು ತಡಕ್ಕನೆ ಅದರ ಮೇಲೆ ನೆಗೆದು ಅದನ್ನು ತಿಂದು ಕೊಂದು ತಿಂತು. ಅಂದರೆ ಇಲಿಯನ್ನ ಕಂಡ ಕೂಡಲೇ ಕೊಂದು ತಿನ್ನುವ ಅದರ ಮೂಲ ಇನ್ಸ್ಟಿಂಕ್ಟ್ ಇತ್ತಲ್ಲ, ಅಂದರೆ ಕೊಲ್ಲುವ ಆ ಕೊಂದು ತಿನ್ನುವ ತೃಷೆ, ಅದನ್ನೇನು ಅಡಗಿಸ್ಕೊಳ್ಳಲಿಲ್ಲ. ಅಂದರೆ ಮಠದೊಳಗಿನ ಬೆಕ್ಕು ತನ್ನ ಸಹಜ ಗುಣವನ್ನೇ ಹೊಂದಿತ್ತು. ಹಾಗಾದರೆ ನಾವೇನು ತಿಳ್ಕೊಂಡಿದ್ದು, ಮಠದೊಳಗಿನ ಬೆಕ್ಕು ಒಳ್ಳೆಯದು ಸಾಧು ಅಂತ ತಿಳ್ಕೊಂಡಿದ್ದು. ಈ ನಂಬಿಕೆಯನ್ನು ಉಸಿಯಾಗಿಸುವ ರೀತಿಯಲ್ಲಿ ಮಠದೊಳಗಣ ಬೆಕ್ಕು ಇಲಿಯನ್ನು ಕೊಂದು ತಿನ್ನುತ್ತದೆ. ಬೆಕ್ಕು ತನ್ನ ಹುಟ್ಟುಗುಣವನ್ನು ಬಿಡದಂತೆ ಅದು ಇಲಿಯನ್ನು ಕೊಲ್ತು. ಅದನ್ನು ನೋಡಿ, ಇದನ್ನು ಇಲ್ಲಿ ವಚನಕಾರ ಒಂದು ರೂಪಕವಾಗಿ ಬಳಸ್ತಾ ಇದ್ದಾನೆ. ಕಪಟತನದ ನಡೆನುಡಿಯುಳ್ಳ ವ್ಯಕ್ತಿಯು ದೇವರಲ್ಲಿ ಒಲವು ಉಳ್ಳವನಂತೆ ನಟಿಸಿದರೂ ತನ್ನ ಕೆಟ್ಟ ಗುಣವನ್ನು ಎಂದೆಂದಿಗೂ ಬಿಡುವುದಿಲ್ಲ ಎಂಬ ವಾಸ್ತವದ ಸಂಗತಿಯನ್ನು ಈ ವಚನದಲ್ಲಿ ನಮಗೆ ಜೇಡರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ.